ಇನ್ನ ಕೆಲವು ಕಡೆ ಈ ಪುರಸಭೆ ಅಧಿಕಾರಿಗಳು ಬೇಜವಾಬ್ದಾರಿತನಗಳಿಂದ ಏನಾಗುತ್ತೆ ಅಂದ್ರೆ ಬಹಳ ಅವಾಂತರಗಳು ಕೂಡ ಆಗ್ತವೆ, ಅವರಿಂದಾಗಿ ಒಂದಷ್ಟು ಒಳ್ಳೆ ಕೆಲಸಗಳು ಆಗ್ತವೆ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ರಾಮದುರ್ಗದಲ್ಲಿ ಇದೇ ರೀತಿಯಾಗಿ ಆಗಿರುವಂಥದ್ದು, ವಿದ್ಯುತ್ ದೀಪಗಳ ಸರಿಯಾದ ರೀತಿ ನಿರ್ವಹಣೆ ಇಲ್ಲ, ಸರಿಯಾದ ರೀತಿ ಮೇಂಟೆನೆನ್ಸ್ ಮಾಡಿಲ್ಲ, ಅದನ್ನ ನೋಡ್ಕೊಳ್ಳಿಕ್ಕೂ ಸರಿಯಾದ ರೀತಿ ಜನಗಳಿಲ್ಲ, ಇವೆಲ್ಲ ಬೇಜವಾಬ್ದಾರಿತನ ಅಲ್ಲಿನ ಪುರಸಭೆಯ ಅಧಿಕಾರಿಗಳು ಅಂತ ಅಲ್ಲಿನ ಜನರು ಆರೋಪ ಮಾಡ್ತಿದ್ದಾರೆ. ಅಲ್ಲಿನ ಫುಲ್ಲು ಜಾಗ ಏನಿದೆ, ಇಡೀ ಜಾಗ ಕತ್ತಲಲ್ಲಿ ಮುಳುಗಿರುವಂಥದ್ದು. ಯಾಕೆಂತಂದ್ರೆ ಸರಿಯಾದ ರೀತಿ ಮೇಂಟೆನೆನ್ಸ್ ಮಾಡಿಲ್ಲ. ಎಷ್ಟೋ ಕಡೆ ಇದಾಗುತ್ತೆ, ಪ್ರಶ್ನೆ ಮಾಡೋರಿಲ್ಲ ಅಂತಂದಾಗ ನಮಗೇನು ಬೇಕೋ ಅದನ್ನು ಯಾರೂ ಕೂಡ ಒದಗಿಸ್ಕೊಡಲ್ಲ. ನಿಮ್ಮದು ನೀವು ಪಡ್ಕೊಳ್ಬೇಕು ಅಂದಾಗ ಮುಂದೆ ನೀವು ಪ್ರಶ್ನೆ ಮಾಡಬೇಕು, ಯಾರು ಏನು ಮಾಡಲ್ಲ ರೀ. ನಿಮಗೆ ಕಾನೂನು ಗೊತ್ತು, ನಿಮಗೆ ಅಟ್ಲೀಸ್ಟ್ ಸ್ವಲ್ಪ ಜ್ಞಾನ ಇದೆ, ಒಂಚೂರು ಧೈರ್ಯ ಇದೆ ಅಂತಂದಾಗ ಓ ಕೇಳಿ, ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಿಳಿಸ್ಬೇಕು ಆ ವಿಚಾರಗಳನ್ನ ನಿಮ್ಮ ಸುತ್ತಮುತ್ತ ಇರೋ ಅಂತ ತಿಳಿಸ್ಬೇಕು. ನೋಡ್ರಯ್ಯ, ಇದು ತಪ್ಪು, ಹಿಂಗೆ ಮಾಡ್ತಾ ಇದ್ದಾರೆ, ಬನ್ನಿ ಪ್ರಶ್ನೆ ಮಾಡೋಣ ಅಂತ. ಎಸ್, ರಾಮದುರ್ಗದ ಅಲ್ಲಿನ ಸ್ಥಿತಿಗತಿಗಳೇನಿದೆ, ಅಲ್ಲಿನ ವಿದ್ಯುತ್ ಒಂದು ಸಂಪರ್ಕ ಕಡಿತಗೊಳ್ಳಿಕ್ಕೆ ಕಾರಣ ಏನು, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊ ಬನ್ನಿ. ವಿದ್ಯುತ್ ಕಂಬ ದೀಪಗಳ ನಿರ್ವಹಣೆ ಇಲ್ಲದೆ ಕತ್ತಲಲ್ಲಿ ಮುಳುಗಿದಂತಹ ರಾಮದುರ್ಗ ಗ್ರಾಮ ಏನಿದೆ, ಸೊ ಇದು ರಾಮದುರ್ಗದಲ್ಲಿ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿದ್ಯುತ್ ದೀಪಗಳು ಉರಿತಾ ಇಲ್ಲ, ವಿದ್ಯುತ್ ಕಂಬಗಳ ನಿರ್ವಹಣೆ ಕೂಡ ಇಲ್ಲಿ ಇಲ್ಲವೇ ಇಲ್ಲ ಅನ್ನೋ ರೀತಿ ಆಗೋಗಿದೆ. ಇಲ್ಲಿ ರಸ್ತೆ ಬದಿಯಲ್ಲಿರುವ ಕೆಲವು ಕಂಬಗಳು ಏನು ಗಾಳಿ ಜೋರಾಗಿ ಬೀಸಿದ್ರೆ ಬಿದ್ದೋಗುವಂಥ ಪರಿಸ್ಥಿತಿನಲ್ಲಿ ಇದ್ದಾವೆ. ಆದರೂ ಕೂಡ ಅವ್ರಿಗೇನು ತಲೆನೇ ಕೆಡಿಸ್ಕೊಳ್ಳೋ ಒಂದು ಮನಸ್ಥಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಟ್ಟು 197 ಕಂಬಗಳ ಪೈಕಿ 7 ಕಂಬಗಳು ಬಿದ್ದಿದ್ದು, 85 ಕಂಬಗಳಲ್ಲಿ ಲೈಟೇ ಇಲ್ಲ. ಇನ್ನೇನು ಕಂಬಗಳಿದ್ದು ವೇಸ್ಟೇ ಅಲ್ವಾ, ಟಾರ್ಚ್ ಹಾಕೊಂಡು ಓಡಾಡಬೇಕಷ್ಟೇ, ಮೊಬೈಲ್ ಟಾರ್ಚೋ ಅಥವಾ ಗಾಡಿನ ಲೈಟ್ ಹಾಕೊಂಡು ಓಡಾಡಬೇಕಾಗುತ್ತೆ. ಇನ್ನು 85 ಕಂಬಗಳಲ್ಲಿ ಲೈಟ್ಗಳು ಉರಿಯದೆ ಜನರು ಕತ್ತಲಲ್ಲಿ ಈಗ ಕಾಲ ಕಳೆಯುವಂತಹ ಪರಿಸ್ಥಿತಿ ಎದುರಾಗಿದೆ. ಹರಳಯ್ಯ ಸರ್ಕಲ್, ಮಿನಿ ವಿಧಾನಸೌಧ ರೋಡ್, ಹೀಗೆ ಹಲವು ರಸ್ತೆಗಳು ಕತ್ತಲಲ್ಲಿ ಈಗ ಮುಳುಗೋಗಿದ್ದಾವೆ. ಬಾದಾಮಿಯಿಂದ ಬೆಳಗಾವಿ ಮುಖ್ಯ ರಸ್ತೆಯಲ್ಲಿ ಲೈಟ್ಗಳಿಲ್ಲದೆ ಅವಾಂತರ ಸೃಷ್ಟಿಯಾಗಿದೆ. ಇದು ಹಗಲತ್ತಿನ ದೃಶ್ಯಗಳು, ಹಗಲಲ್ಲಿ ಎಲ್ಲವೂ ಓಕೆ, ಓಡಾಡ್ಬೋದು. ಆದರೆ ರಾತ್ರಿ ಹೊತ್ತು ಏನು ಮಾಡಬೇಕಾಗಾದ್ರೆ, ಇಷ್ಟೆಲ್ಲ ಸಮಸ್ಯೆಗಳಿದ್ರು ಕೂಡ ಅಧಿಕಾರಿಗಳು ಮಾತ್ರ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ರೀತಿ ವರ್ತನೆ ಮಾಡ್ತಿದ್ದಾರಂತೆ. ತಹಶೀಲ್ದಾರರಿಗೆ ಮತ್ತು ಪುರಸಭೆಗೆ ಮನವಿ ಮಾಡಿದ್ರು, ಡೋಂಟ್ ಕೇರ್ ರೀತಿ ವರ್ತನೆ ಮಾಡ್ತಿದ್ದಾರೆ. ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿ ಪದಾಧಿಕಾರಿಗಳಿಂದ ಹಲವು ಬಾರಿ ಮನವಿ ಮಾಡಿದ್ರು, ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, 197 ಕಂಬಗಳ ಪೈಕಿ 7 ಕಂಬಗಳು ಡಮಾರ್ ಅಂತ ಅಂದರೆ ಬಿದ್ದೋಗಿದ್ದಾವೆ. ಇನ್ನು ಉಳಿದವು ಒಂದು 85 ಕಂಬಗಳು ಆಲ್ಮೋಸ್ಟ್ ಅದರಲ್ಲಿ ಬಲ್ಪ್ಗಳೇ ಇಲ್ಲ. ಇನ್ನು ಉಳಿದವು ಅಲ್ಲಿ ಅಲ್ಲಿ ಮಧ್ಯೆ ಮಧ್ಯೆ ಒಂದು, ನೋಡಿ ರಾತ್ರಿ ದೃಶ್ಯ ಒಳಗೆ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿಯಾಗಿದೆ ಅಂತ ನೋಡಿ, ಗಮನಿಸ್ಕೊಳ್ಳಿ ನೀವೇನು. ಅಲ್ಲೊಂದು ಇಲ್ಲೊಂದು, ಯಾವುದೋ ಕಾಡೊಳಗಡೆ ಹೋಗಿದ್ದೀವಿನೋ ಫೀಲ್ ಆಗುತ್ತೆ, ಕಾಡಿನ ಮಧ್ಯೆ ನಾವಿದ್ದೀವಿ ಅನ್ನೋ ರೀತಿಯಾಗಿ ಆಗುತ್ತೆ. ಅದು ರಾತ್ರಿ ದೃಶ್ಯಾವಳಿ, ಇದು ಹಗಲತ್ತಿನ ದೃಶ್ಯಾವಳಿಗೆ ನೋಡ್ಬೋದು. ಅದು ಕಾಡಲ್ಲ, ಓಕೆನಾ, ಇದು ನಗರ ಪ್ರದೇಶನೇ, ಕಾಡಲ್ಲ, ಇದು ಮುಖ್ಯ ರಸ್ತೆನೇ ಅದು. ಆದರೆ ರಾತ್ರಿ ಹೊತ್ತು ನೀವು ಹೋಗ್ಬಿಟ್ರೆ ಭಯ ಆಗ್ಬೇಕು ನಿಮಗೆ, ಎಲ್ಲಿ ಏನು ಬರುತ್ತೋ, ಅಡ್ಡಕ್ಕೆ ಏನು ಬರುತ್ತೋ ಗೊತ್ತಾಗಲ್ಲ. ನೀವೇನೇ ಹೋಗ್ಬೇಕಾದ್ರೂ ಮುಂದೆ ಬೆಳಕು ಹಾಕ್ಕೊಂಡೇ ಹೋಗಬೇಕಾಗುತ್ತೆ. ಹಾಗಾದರೆ ಅಲ್ಲಿನ ಅಭಿವೃದ್ಧಿಗೆ ಅಂತ ಬರುವಂಥವ ಹಣ ಎಲ್ಲ ಎಲ್ಲಿ ಹೋಗುತ್ತೆ, ಆ ಒಂದು ಅಭಿವೃದ್ಧಿಯ ಸ್ಕೀಮ್ಗಳೆಲ್ಲ ಎಲ್ಲಿ ಹೋಗ್ತವೆ, ಹಾಗಾದರೆ ನೇರವಾಗಿ ಇವರ ಖಜಾನೆಗೆ ಹೋಗ್ತವ ಗೊತ್ತಿಲ್ಲ, ಅದಕ್ಕೆ ನಿರ್ವಹಣೆಗೆ ಬರುವಂಥ ಹಣ ಎಲ್ಲಿ ಹೋಗುತ್ತೆ. ನೋಡಿ ಗಮನಿಸಿ, ಯಾವುದೋ ಜನರು ದುಡ್ಡು ಆರಾಮಾಗಿರೋವರೆಗೂ ತಿಂದು ತೇಕೊಳ್ಳೋಣ, ನಮಗೇನಕ್ಕೆ ಬೇಕು ಅನ್ನೋ ಮನಸ್ಥಿತಿಗಳಷ್ಟೇ, ಇನ್ನೇನೂ ಇಲ್ಲ. ಸರ, ಮನವಿ ನಾವು ಎದ್ರ ಸಂಬಂಧ ಕೊಟ್ಟೇವು ಅಂತಂದ್ರೆ, ನಮ್ಮ ರಾಮದುರ್ಗದಾಗ ಹೃದಯ ಭಾಗದೊಳಗೆ ಮೇನ್ ಮುಖ್ಯ ರಸ್ತೆ ಒಳಗೆ ಅಂದ ವಿದ್ಯುತ್ ಏನಪ್ಪಾ ಅಂತ ಕಂಬಗಳೊಳಗೆ ಲೈಟೇ ಇಲ್ಲರಿ. 192 ಕಂಬ ಅದಾವ ರೀ, 192 ಕಂಬದೊಳಗೆ
ಆಲ್ಮೋಸ್ಟ್ ಒಂದು 50% ಅದರೊಳಗೆ ಲೈಟ್ ಹತ್ತಂಗಿಲ್ಲ ರೀ. ಹೊಸ ನಾವು ಏನು ಮಾಡಿದ್ವಿ, ಹೊಸ ವರ್ಷಕ್ಕಾರ ಏನಾರ ಒಂದು ಏನಾರ ವ್ಯವಸ್ಥೆ ಮಾಡ್ತಾರೆ ಅಂತ ಮಾಡಿದ್ವಿ. ಹೊಸ ವರ್ಷಕ್ಕೂ ಕೂಡ ಅತ್ತಾಗಿಂದ ಬದಾಮಿಯಿಂದ ಬಂದ್ರೂ ಅಲ್ಲಿ ಕತ್ಲೆಯಿಂದನೇ ಎಂಟ್ರೆನ್ಸಿಗೆ ವೆಲ್ಕಮ್ ಆಕತಿ. ಇತ್ತ ಕಡೆ ಬೆಳಗಾಂ ರೋಡಿಂದ ಬಂದ್ರೂ ಅಲ್ಲಿ ಕತ್ಲೆಯಿಂದನೇ ವೆಲ್ಕಮ್ ಆಕತಿ. ಹಿಂಗಾಗಿ ರಾಮದುರ್ಗ ಬರಬೇಕಂದ್ರೆ ಕತ್ಲದೊಳಗೇ ಮೊದಲು ಎಂಟ್ರೆನ್ಸ್ ಆಕತಿ. ಹಂಗಾಗಿ ಈ ಆಮೇಲೆ ಆಲ್ಮೋಸ್ಟ್ ಒಂದು 8-10 ಕಂಬಗಳು ಆಲ್ರೆಡಿ ಬಿದ್ದಾವ. ಇನ್ನೂ ಒಂದಿಷ್ಟು 8-10 ಕಂಬಗಳು ಬೀಳುವಂಥ ಹಂತದೊಳಗೆ ಅದಾವ್ರು ಈ ಆಲ್ರೆಡಿ. ಆಮೇಲೆ ಇದು ಮುಖ್ಯವಾದಂಥ ಮೇನ್ ರೋಡ್ನಾಗನ ಹಿಂಗಾದ್ರೆ ಇನ್ನು ಹಳ್ಳಿ ಒಳಗೆ ಪರಿಸ್ಥಿತಿ ಹೆಂಗಿರ್ತೈತೆ ಅಂತಕ್ಕಂಥ ಊಹೆ ಮಾಡ್ಕೋಬೋದು. ದಯವಿಟ್ಟು ನಾವು ಆಲ್ರೆಡಿ ಇದನ್ನು ಎಲ್ಲ ಅಧಿಕಾರಿಗಳಿಗೆ ಮನವಿ ಕೊಟ್ಟೀವಿ. ಶೀಘ್ರವಾಗಿ ಅವರು ಅತಿ ಶೀಘ್ರವಾಗಿ ಅದನ್ನು ಏನೈತಿ ಎಲ್ಲ ಲೈಟ್ ಕಂಬಗಳಿಗೂ ಬಲ್ಬ್ಗಳನ್ನು ಅಳವಡಿಸಿ ರಾಮದುರ್ಗಕ್ಕೆ ಮೆರಗು ತರಬೇಕು. ಯಾಕಂತಂದರೆ ಆಲ್ಮೋಸ್ಟ್ ಈಗ ವೈರ್ಗಳು ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಕಟ್ ಆಗಿಬಿದ್ದಾವ್ರೆ. ಜನಸಾಮಾನ್ಯರು ಏನು ಅಡ್ಡಾಡ್ತಿರ್ತಾರೆ, ಅಕಸ್ಮಾತ್ ಅವರಿಗೆ ವೈರ್ಗಳು ತಗಲ್ತಕ್ಕಂಥ ಒಂದು ನೀವು ವಿಡಿಯೋ ಒಳಗೆ ಬೇಕಾದ್ರೆ ನೋಡ್ಬೋದು ರೀ, ಅವನು ಫೋಟೋಸ್ಗಳೆಲ್ಲ ಬೇಕಾದ್ರೆ ಅದನ್ನು ನೋಡ್ಬೋದು. ನೀವು ಪರಿಶೀಲನೆ ಮಾಡಿರಿ, ಹಂಗೆ ಏನಿಲ್ಲ ಅದನ್ನು ಯಾರ್ಯಾರು ವಿದ್ಯುತ್ ತಗಲ್ತು. ಯಾಕಂದ್ರೆ ಸಣ್ಣ ಹುಡುಗರು ಸಾಲಿ ಬಿಟ್ಟು ಅಡ್ಡಾಡ್ತಿರ್ತಾವೆ, ಅವ್ರಿಗೆ ಹಿಡಿದ್ರೂ ಕೂಡ ಸ್ಪಾಟ್ನಾಗ ಏನಾರ ಆಗ್ತಕ್ಕ ಅನಾಹುತ ಆಗ್ತಕ್ಕಂಥ ಕೆಲಸ ಅಲ್ಲಿ ಐತಿ ನಡೀತೈತಿ. ಅದಕ್ಕೆ ದಯವಿಟ್ಟು ಎಚ್ಚೆತ್ಕೊಳ್ಬೇಕಂತೇಳಿ ನಾವು ಈ ಮೂಲಕ ವಿನಂತಿ ಮಾಡ್ಕೊಳ್ತೀವಿ. ಏನು ಅಧಿಕಾರಿಗಳು ಉತ್ತರ ಏನು ಕೊಡ್ತಾರೆ? ಅಧಿಕಾರಿಗಳು ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತೇಳಿಕೆ ನಮ್ಮ ಭರವಸೆ ಕೊಟ್ಟಾರೆ. ಆದರೆ ಆ ಭರವಸೆ ಪ್ರಕಾರ ಅವರು ನಡ್ಕೋತಾರನ್ನೋ ಏನಪ್ಪ ಅಂತಂದ್ರೆ ಒಂದು ಆಶ್ವಾಸನೆ ಕೊಟ್ಟಾರೆ ರೀ. ಆದರೆ ಅದನ್ನು ನಮಗೆ ಯಾಕೋ ಭರವಸೆ ಬರವಲ್ಲ. ಯಾಕಂತಂದ್ರೆ ಎಷ್ಟು ಒಂದು ವರ್ಷ ದೀಡ್ ವರ್ಷಗಟ್ಟಲೆ ಹಾಲಾರದ ಕೆಲಸ ನಾವು ಮನವಿ ಕೊಟ್ಕೊಳ್ಳಿ ನಾಕತ್ತೆ ಅನ್ನೋದು ನಮಗೆ ಭರವಸೆ ಇಲ್ಲ. ಅಕಸ್ಮಾತ್ ನಾವು ಮನವಿಗೆ ನಮ್ಮ ಮನವಿಗೆ ಸ್ಪಂದಿಸದೇ ಇದ್ದರೆ ಖಂಡಿತವಾಗ್ಲೂ ನಾವು ಇದ್ರ ಬಗ್ಗೆ ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ನಾವು ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿ ಎಂದು ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ತಮ್ಮ ಹೆಸರು? ನನ್ನ ಹೆಸರು ಕೃಷ್ಣ ಭಟ್ಕುರ್ಕಿ, ತಾಲೂಕಾ ಉಪಾಧ್ಯಕ್ಷ. ಏನು ನೀವು ಮನವಿ ಮಾಡಿದ್ರಿ? ಸರ್, ನಾವು ಇಲ್ಲೇ ರಾಮದುರ್ಗ ತಾಲೂಕಿನಾಗ ಬೀದಿಗಳಲ್ಲಿರುವ ದೀಪಗಳು, ಕಂಬದ ದೀಪ, ಲೈಟ್ ಯಾವ ಹತ್ತಿಲ್ಲ ರೀ. ಅದಕ್ಕೆ ನಾವು ಅದ್ರ ಬಗ್ಗೆ ಮನವಿ ಕೊಟ್ಟಿದ್ದೀವಿ ರೀ. ಈಗ ಅದಕ್ಕೆ ಯಾವ ಈಗ ಮನವಿ ಕೊಟ್ಟು ಒಂದು ವಾರ ಆಗಿರ್ಬೋದು, ಅದಕ್ಕೆ ಯಾವುದು ಸರಿಪಡಿಸ್ತಾ ಇಲ್ಲ ಯಾರು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಸರಿಪಡಿಸ್ತಾ ಇಲ್ಲ. ಆಮೇಲೆ ಬದಾಮಿ ರೋಡು ಬೆಳಗಾವಿ ರೋಡು ಅದು ಆಲ್ಮೋಸ್ಟ್ 50% ಲೈಟ್ ಇಲ್ಲ, ಅದರಲ್ಲಿ 7-8 ಕಂಬಗಳು ಬಿದ್ದಾವ್ರಿ. ಅದಕ್ಕೆ ಅದ್ರ ಬಗ್ಗೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ದೀವಿ, ಅವರು ಆದಿಲ್ಲ ಇದಿಲ್ಲ ಅಂತ ಹೇಳಕತ್ತಾರ. ಮಾಡ್ತೀವಿ ಅಂತ ಸರಿ ಹೇಳ್ತೀವಿ ಅಂತ ಹೇಳಿದಾರೆ, ಇನ್ನೂವರೆಗೆ ಮಾಡಿಲ್ಲ. ಮತ್ತು ಮುಂದಿನ ಕ್ರಮ? ಈಗ ಸರಿಪಡಿಸಲಿಲ್ಲ ಅಂದರೆ ಅದಕ್ಕೆ ನಾವು ಜನಸಾಮಾನ್ಯ ರೈತರಕ್ಷಣಾ ಸಮಿತಿ ವತಿಯಿಂದ ನಾವು ಉಗ್ರ ಹೋರಾಟ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದೌಡನ್ನು ಸರಿಪಡಿಸ್ಬೇಕಂತ ಕೇಳ್ಕೊತೀವಿ ನಾವು. ತಮ್ಮ ಹೆಸರು ಸರ್? ಮಹಾದೇವ ಬರಡೂರ್ ಅಂತೇಳಿ. ಎಸ್ ನೋಡಿದ್ರೆ ಅಲ್ಲಿನ ಪರಿಸ್ಥಿತಿಗಳನ್ನ ನೋಡ್ತಾ ಇದ್ದೀರಾ, ಅಲ್ಲಿನ ಜನರು ಕೂಡ ಮಾತನಾಡಿದ್ದಾರೆ. ಎಷ್ಟೇ ಬಾರಿ ಮನವಿ ಮಾಡಿದ್ರು ಕೂಡ ಯಾವುದೋ ಪ್ರಯೋಜನ ಆಗ್ತಾ ಇಲ್ಲ, ಅಲ್ಲಿನ ಅಧಿಕಾರಿಗಳು ಕೂಡ ಇದ್ರ ಕಡೆ ಗಮನ ಕೊಡ್ತಾ ಇಲ್ಲ ಅಂತ ಆರೋಪ ಬರ್ತಿದೆ. ಬಟ್ ಅದು ನಿಜ, ನಿಮಗೂ ಸಾಕ್ಷಿ ಸಮೇತ ನಾವು ತೋರಿಸಿದ್ದೀವಿ, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದು ಕೂಡ ತೋರಿಸಿದ್ದೀವಿ. ಮುಖ್ಯ ರಸ್ತೆಯಲ್ಲೇ ಹೀಗೆ ಮಾಡ್ತಂದರೆ ಇನ್ನು ಒಳಗಡೆ ಏನು ಯಾವ ರೀತಿಯಾಗಿರ್ಬೋದು, ನಗರ ಅಲ್ಲಿ ಅಲ್ಲಿನ ಭಾಗಗಳಾಗಿರ್ಬೋದು ಯಾವ ರೀತಿಯಾಗಿರ್ಬೋದು, ಅಲ್ಲಿನ ವಾರ್ಡ್ಗಳು ಯಾವ ರೀತಿಯಾಗಿರ್ಬೋದು, ಹಾಗಾದರೆ ಅಲ್ಲಿನ ಜನರು ಬೇರೆ ಬೇರೆ ಪರಿಸ್ಥಿತಿಗಳೆಲ್ಲ ಹೇಗಿರ್ಬೋದು, ಹಾಗಾದರೆ ಇವೆಲ್ಲವೂ ಕೂಡ ಅಲ್ಲಿ ಪ್ರಶ್ನೆ ಉಂಟಾಗುತ್ತೆ. ಯಾಕೆಂದರೆ ಜನರು ದಿನನಿತ್ಯ ಓಡಾಡುವಂತಹ ಮುಖ್ಯ ರಸ್ತೆ ಅದೇ ಸರಿಯಾಗಿಲ್ಲ, ಅಲ್ಲೇ ಸರಿಯಾದ ರೀತಿ ಬೆಳಕಿಲ್ಲ, ಅಫ್ಕೋರ್ಸ್ ಅದೇನೋ ಸಮಸ್ಯೆ ಆಗುತ್ತೆ. ಒಂದು ದಿನ 2 ದಿನ ಓಕೆ ಲೈಟ್ಸ್ ಹೋಯಿತು, ಓಕೆ ಅದನ್ನು ರಿಪ್ಲೇಸ್ ಮಾಡ್ಬೋದಲ್ವಾ? ಏನು ವರ್ಷಾಂಗಟ್ಲೇ ಬೇಕಾ ರಿಪ್ಲೇಸ್ ಮಾಡಲಿಕ್ಕೆ? ಒಂದು ದಿನದಲ್ಲಿ ಮುಗಿಸ್ಬೋದು ಅಷ್ಟು ಕಂಬಗಳನ್ನು ಆರಾಮಾಗಿ ಒಂದು ದಿನದಲ್ಲಿ ಮಾಡ್ಬೋದು, ಅಷ್ಟು ಕೂಡ ಮಾಡಲಿಕ್ಕೆ ಅಲ್ಲಿ ಜನರಿಲ್ವಾ? ಲೈಟ್ಗಳನ್ನ ಚೇಂಜ್ ಮಾಡಲಿಕ್ಕೆ ಜನರಿಲ್ವಾ? ಅಥವಾ ನಿಮ್ಮ ಹತ್ರ ಲೈಟೇ ಇಲ್ವಾ, ಅಥವಾ ದುಡ್ಡೇ ಇಲ್ವಾ, ಅಥವಾ ನೀವು ಅಧಿಕಾರಿಗಳು ಅದು ನಿಮ್ಗೆ ಗೊತ್ತೇ ಇಲ್ವಾ? ಅಥವಾ ನೀವು ಯಾರೋ ಜನಸಾಮಾನ್ಯ ಅಂತ ಮೇ ಬಿ ಯಾರೋ ಬೇರೆಯವ್ರು ಮಾಡಬೇಕೇನೋ ಅಂತ ನೀವು ಓಡಾಡ್ಬೋದೇನೋ? ನಿಜಕ್ಕೂ ನಿಮಗೆ ನಿಮ್ಮ ಜಾಗದ ನಿಮ್ಮ ಒಂದು ಅಧಿಕಾರದ ಅರಿವಿದ್ರೆ ಇವೆಲ್ಲ ಏನು ದೊಡ್ಡ ವಿಷಯನೇ ಅಲ್ಲ, ಅದನ್ನೇ ನೀವು ಬಂದು ಹಾಕೋ ಅವಶ್ಯಕತೆ ಇಲ್ಲ. ಅದಕ್ಕೆ ಅಂತಲೇ ಜನರು ಇರ್ತಾರೆ, ಅವ್ರ ಕೈಲಿ ಹಾಕ್ಸಿದ್ರೆ ಸಾಕು, ಅವ್ರ ಕೈಲಿ ಹಾಕ್ಸಿದ್ರೆ ಸಾಕು ಬರುತ್ತೆ, ದೊಡ್ಡ ವಿಷಯನೇ ಅಲ್ಲ ಅದು. ಆ ಕೆಲಸಗಳನ್ನ ಮಾಡಬೇಕಾಗುತ್ತೆ ನೀವು. ಜೊತೆಗೆ ಅಲ್ಲಿನ ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿ ಏನಿದೆ ಪದಾಧಿಕಾರಿಗಳು ಹಲವು ಬಾರಿ ಮನವಿ ಮಾಡಿದ್ದಾರೆ, ಪಾಪ ಅವರು ಕೂಡ ಇದ್ರ ಬಗ್ಗೆ ಅವರು ತಲೆನೇ ಕೆಡಿಸ್ಕೊಂಡಿಲ್ವಂತೆ. ಅವರು ನೀವು ಮಾಡ್ಕೊಳ್ಳಿ ಮನವಿ ಮಾಡ್ಕೊಳ್ರಿ, ನಮಗೇನು ತೊಂದರೆ ಇಲ್ಲ ಅನ್ನೋ ಥರ. ನಾವಾಗಲೇ ಹೇಳಿದ್ನಲ್ಲ, ಮೋಸ್ಟ್ಲಿ ಇವರೆಲ್ಲ ನಾವು ಇಲ್ಲಿನ ಅಧಿಕಾರಿಗಳೇ ಅಲ್ಲ ಅನ್ನೋದು ಮರ್ತೋಗ್ಬಿಟ್ಟಿದ್ದಾರೆ. ಅದಕ್ಕೆ ಯಾರೋ ಮಾಡ್ತಾರೆ ಬಿಡಿ ಅಂದ್ಕೊಂಡು ಸುಮ್ಮನಾಗಿರ್ಬೇಕು. ಮೋಸ್ಟ್ಲಿ ಬೇಕಂದರೆ ಜನರು ಓಡಾಡ್ಬೇಕಾದ್ರೆ ಅವರೇ ಒಂದು ಲೈಟ್ ಹಾಕ್ಕೊಂಡು ಓಡಾಡ್ತಾರೆ, ನಮಗೇನಕ್ಕೆ ಅನ್ನೋ ಥರ. ಅವ್ರ ಮನೆಗಳು ಚೆನ್ನಾಗಿದ್ರೆ ಸಾಕು.
ಏನಾದರೂ ಬಗ್ಗೆ ಮಾತನಾಡಲಿಕ್ಕೆ ಅಲ್ಲಿನ ಪುರಸಭೆಯ ಮುಖ್ಯಾಧಿಕಾರಿಗಳಂತಹ ರವಿ ಬಾಗಲಕೋಟೆ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್. ಏನಂದ್ರೆ ಈಗ ಎಷ್ಟು ದಿನಗಳಿಂದ ಈ ಸಮಸ್ಯೆ ಹಿಂಗೇ ಇದೆ ಸರ್, ಹೇಳಿ ಸರ್. ಏನಿಲ್ಲ ಸರ್, ಕಳೆದ ಒಂದು ವಾರದಿಂದ ಈ ತರ ಸಮಸ್ಯೆ ಇದೆ. ಏನಂದ್ರೆ ಅಲ್ಲಿ ಯೂಸಿ ಕೇಬಲ್ ಇದೆ, ಯೂಸಿ ಕೇಬಲ್ ಬಸ್ಟ್ ಆಗಿದೆ ಅಲ್ಲಿ. ಅದು ಅಲ್ಲಿ ಕೆಆರ್ಡಿಎಸ್ಎಲ್ ಅವರು ರೋಡ್ ಮಾಡೋದ್ರಿಂದ ಅವರು ಪರ್ಮಿಷನ್ ತಗೊಂಡು ಅಗಿಬೇಕಾಗಿದೆ. ಅದು ಎರಡು ಸರಿಗೆ ಸರಿ ಮಾಡಿದೀವಿ, ಬಟ್ ಮತ್ತೆ ಮತ್ತೆ ಪ್ರಾಬ್ಲಮ್ ಆಗ್ತಾ ಇದೆ. ಹಾಗಾದ್ರೆ ಅಲ್ಲಿನ ನಿನ್ನೆ ಕೂಡ ಅವರಿಗೆ ಮಾತಾಡಿದ್ವಿ ಕೆಆರ್ಡಿಎಸ್ಎಲ್ ಅವರಿಗೆ, ನಾಳೆ ಸಾಯಂಕಾಲ ಒಳಗಡೆ ಅದು ಕ್ಲಿಯರ್ ಆಗುತ್ತೆ ಸರ್. ಅಲ್ಲ ಅಲ್ಲ, ಈಗ ಅಲ್ಲಿನ ಕಂಬಗಳಲ್ಲಿ ಇರುವಂತ ಬಲ್ಬ್ ಎಲ್ಲ ಸರಿ ಇದಾವ? ಹಾಗಾದ್ರೆ ಬಲ್ಬ್ ಎಲ್ಲ ಇದಾವೆ ಅಲ್ಲಿ, ಕನೆಕ್ಷನ್ ಪ್ರಾಬ್ಲಮ್ ಅಂತ ಹೇಳ್ತಿದ್ರಾ? ಬಸ್ಟ್ ಆಗಿದೆ ಅದು. ಕನೆಕ್ಷನ್ ಪ್ರಾಬ್ಲಮ್, ಕನೆಕ್ಷನ್ ಪ್ರಾಬ್ಲಮ್ ಆಗಿದೆ. ಬಟ್ ಅಲ್ಲಿರೋರು ಹೇಳದೆ ಬೇರೆ, ಬಹಳ ತಿಂಗಳಿಂದ ಹೀಗೆ ಬಿದ್ದಿದೆ, ನೀವು ಹೇಳಿದ್ರೆ ಒಂದು ವಾರ ಅಂತ ಹೇಳ್ತೀರಾ, ಅಲ್ಲಿವರು ಸುಮಾರು ದಿನಗಳಿಂದ ಹೀಗೆ ಇದೆ ಅಂತ ಹೇಳ್ತಿದ್ದಾರೆ. ಟೆಕ್ನಿಕಲಿ ನಮಗೆ ಗೊತ್ತಿರತ್ತಲ್ಲ ಸರ್, ಜನರು 100 ಅಂತ ಹೇಳ್ತಾರೆ, ಬಟ್ ಟೆಕ್ನಿಕಲಿ ಏನು ಪ್ರಾಬ್ಲಮ್ ಆಗಿದೆ ನಮಗೆ ಗೊತ್ತಿದೆ ಅದು. ಯಾಕಂದ್ರೆ ಜನರು ದಿನನಿತ್ಯ ಓಡಾಡ್ತಾರಲ್ಲ ಸರ್, ಅದಕ್ಕೋಸ್ಕರ ಅಲ್ವಾ? ಜನರು ಈಗ ಲೈಟ್ ಇದೆ ಸರ್, ನೀವು ಕೂಡ ಯಾರಾದರೂ ಪ್ರತಿನಿಧಿ ಕಳಿಸಬಹುದು. ಅಲ್ಲ, ನಾವೀಗ ನಾವೇ ಹಾಕಿದೀವಿ, ನಮ್ದೇ ದೃಶ್ಯಾವಳಿಗಳು ಬರ್ತಾ ಇದೆ, ನೇರ ದೃಶ್ಯಾವಳಿಗಳು ಬರ್ತಾ ಇದೆ, ರಾತ್ರಿದು ಕೂಡ ರಾತ್ರಿ ಹೊತ್ತಿನ ವಿಜುವಲ್ ಕೂಡ ಹಾಕಿದೀವಿ, ಅದರಲ್ಲೂ ಕೂಡ ಇದೆ. ಫೈನ್ ಸರ್, ನೋ ಇಶ್ಯೂಸ್. ಇವಾಗ ನೀವು ಏನ್ ಹೇಳಿದ್ರಿ, ನಾಳೆ ಅಷ್ಟ್ರಲ್ಲಿ ಸರಿ ಮಾಡಿಸ್ತೀನಿ ಅಂತ ಹೇಳಿದ್ರಿ, ರೈಟ್ ಅಲ್ವಾ ಸರ್? ಹೌದು ಸರ್, ಹೌದು ಸರ್, ಹೌದು. ಫೈನ್, ನಿಮ್ಮೇಲೆ ನಂಬಿಕೆ ಇದೆ, ನಾಳೆ ಮತ್ತೆ ಇದ್ರ ಬಗ್ಗೆ ಸುದ್ದಿ ಮಾಡೋಣ. ದಯಮಾಡಿ ನಾಳೆ ರಾತ್ರಿಯ ದೃಶ್ಯಾವಳಿಗಳು ಕೂಡ ಬಗ್ಗೆ ಸುದ್ದಿ ಮಾಡೋಣ, ನಾಳೆ ರೆಡಿ ಮಾಡಿಸಿ ಸರ್ ನೀವು. ಎಸ್ ಸರ್, ಎಸ್ ಸರ್, ಎಸ್. ಥ್ಯಾಂಕ್ ಯು ಮಾತನಾಡಿದ್ದಕ್ಕಾಗಿ ರವಿ ಸರ್.